ಎವ್ರಿವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ವರ್ ಕನ್ನಡ ನಾನು ಇವತ್ತಿನ ಈ ಹೊಸ ವಿಡಿಯೋಲಿ ನಿಮಗೆಲ್ಲ ಪಿಗ್ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಒಳಗೆ ಐಡಾಲ್ ಶಾಪ್ನ ಹೇಗೆ ರಿಜಿಸ್ಟರ್ ಮಾಡೋದು ಅದರೊಳಗೆ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ನಾವು ಪಿಗ್ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಒಳಗೆ 0% ಕಮಿಷನ್ ಇರುತ್ತೆ ಮತ್ತೆ ಅದರೊಳಗೆ ಯಾವುದೇ ರೀತಿ ಥರ್ಡ್ ಪಾರ್ಟಿ ಎಂಟ್ರಿ ಇರೋದಿಲ್ಲ ಓನ್ಲಿ ಕಸ್ಟಮರ್ ಮತ್ತು ವೆಂಡರ್ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ ಈಗ ನೋಡ್ತಾ ಹೋಗೋಣ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ಸೊ ಇಲ್ಲಿ ಕ್ರಿಯೇಟ್ ಯುವರ್ ಅಕೌಂಟ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಶೋ ಆಗ್ತಿದೆ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದೆಯಲ್ಲ ಅಂತ ಹೇಳಿದ್ರೆ ಕ್ಲಿಕ್ ಹಿಯರ್ ಟು ಲಾಗಿನ್ ಕೊಡಬೇಕು ಈಗ ನೋಡೋಣ ಕ್ರಿಯೇಟ್ ಯುವರ್ ಅಕೌಂಟ್ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಕೇಳ್ತಾ ಇದೆ ರಿಜಿಸ್ಟರ್ ಆಗೋಕ್ಕೆ ಸೊ ನೀವು ನಿಮ್ಮ ಅಂಗಡಿ ನೇಮ್ನ ಇಲ್ಲಿ ಹಾಕಬೇಕು ಅಗ್ನಿ ಐಡಲ್ ಶಾಪ್ ಅಂತ ಫಾರ್ ಎಕ್ಸಾಂಪಲ್ಗೆ ಅಂತ ನಾನು ಫೇಕ್ ಡೀಟೇಲ್ಸ್ ಹಾಕ್ತಿದ್ದೀನಿ ನೀವು ಒರಿಜಿನಲ್ ಡೀಟೇಲ್ಸ್ ಹಾಕ್ಕೊಳ್ಳಿ ಅಗ್ನಿ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಮತ್ತು ಫೋನ್ ನಂಬರ್ ಕೇಳ್ತದೆ ಫೋನ್ ನಂಬರ್ ಕೊಟ್ಟ ಕೂಡಲೇ ನಮ್ಮ ಫೋನ್ ನಂಬರಿಗೊಂದು OTP ಮೆಸೇಜ್ ಸೆಂಡ್ ಆಗಿರುತ್ತೆ ಅದನ್ನು ನಾವಿಲ್ಲಿ ಹಾಕಬೇಕು ಮತ್ತೀಗ ಪಾಸ್ವರ್ಡ್ ಕೇಳ್ತದೆ ಪಾಸ್ವರ್ಡ್ ಕೊಟ್ಟು ರಿಜಿಸ್ಟರ್ ಕೊಟ್ಟರೆ ನಮ್ಮ ಫೋನ್ ನಂಬರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತದೆ ಸೊ ನಾವು ಫೋನ್ ನಂಬರ್ ಚೆಕ್ ಮಾಡ್ಕೊಳ್ಳೋಣ ಈಗ ರಿಜಿಸ್ಟರ್ ಕೊಡೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೋರ್ ಲಿಸ್ಟಿಂಗ್ ವೆಹಿಕಲ್ ಲಿಸ್ಟಿಂಗ್ ಸರ್ವಿಸ್ ಲಿಸ್ಟಿಂಗ್ ಅಂತ ಹೇಳಿಬಿಟ್ಟು ಮೂರು ಕ್ಯಾಟಗರಿ ಶೋ ಆಗ್ತಾ ಇದೆ ನಾವು ಸ್ಟೋರ್ ಲಿಸ್ಟಿಂಗಿಗೆ ಹೋಗೋಣ ಇಲ್ಲಿ ಮತ್ತೆ ಇವರ್ ಶಾಪ್ ನೇಮ್ ಕೇಳ್ತದೆ ನಾವಾಗಲೇ ಕೊಟ್ಟಂಗೆ ಇಲ್ಲಿ ಶಾಪ್ ನೇಮ್ ಕೊಡಬೇಕಾಗತ್ತೆ ಅಗ್ನಿ ಐಡಾಲ್ ಶಾಪ್ ಮತ್ತು ಸೆಲೆಕ್ಟ್ ಸಬ್ ಕ್ಯಾಟಗರಿ ಸಾರಿ ಶಾಪ್ ಕ್ಯಾಟಗರಿ ಸೊ ಇಲ್ಲಿ ನಾವು ಶಾಪ್ ಐಡಾಲ್ ಶಾಪ್ ಆ್ಯಂಡ್ ಫ್ರೇಮ್ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ಈಗ ಕರೆಂಟ್ ಸ್ಟೋರ್ ಲೊಕೇಶನ್ ಕೇಳ್ತದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಡೈರೆಕ್ಟ್ ಗೂಗಲ್ ಮ್ಯಾಪಿಗೆ ಬಂದ್ಬಿಡ್ತೀವಿ ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆರೋ ಮಾರ್ಕೆಟ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ಲೊಕೇಶನ್ ಸೇವ್ ಆಗಿರುತ್ತೆ ಮತ್ತೀಗ ಸೆಲೆಕ್ಟ್ ಸ್ಟೇಟ್ ಅಂತ ಕೇಳ್ತದೆ ಸ್ಟೇಟ್ ನೇಮ್ ಹಾಕ್ಕೊಳ್ಳೋಣ ನಾನು ಫಾರ್ ಎಕ್ಸಾಂಪಲ್ಗೆ ಅಂತ ಆಂಧ್ರ ಪ್ರದೇಶ್ ತಗೊಳ್ತೇನೆ ಈಗ ಸಿಟಿ ನೇಮ್ ಕೇಳ್ತದೆ ನಾನು ಚಿಕ್ಕಮಗಳೂರು ಅಂತ ಹಾಕ್ತೀನಿ ಮತ್ತೆ ಇಲ್ಲಿ ಎಂಟರ್ ಏರಿಯಾ ನಾನು ಏರಿಯಾ ನೇಮ್ ಸೋಮವಾರ ಪೇಟ್ ಅಂತ ಹಾಕ್ತೀನಿ ಮತ್ತೆ ಇಲ್ಲಿ ಎಂಟರ್ ಅಡ್ರೆಸ್ ಅಂತ ಕೇಳ್ತದೆ ಅಡ್ರೆಸ್ ನಮ್ಮ ಶಾಪಿಂದ ಅಡ್ರೆಸ್ ಹಾಕಬೇಕು ಫಸ್ಟ್ ಕ್ರಾಸ್ ಸೋಮವಾರ ಪೇಟ್ ಚಿಕ್ಕಮಗಳೂರು ಮತ್ತಿಲ್ಲಿ ಸೆಲೆಕ್ಟ್ ಪ್ಯಾನ್ ಆರ್ ಆಧಾರ್ ಕಾರ್ಡ್ ನೀವಿಲ್ಲಿ ಒರಿಜಿನಲ್ ಫೋಟೋ ಹಾಕಬೇಕು ಆಧಾರ್ ಅಥವಾ ಪ್ಯಾನ್ ಕಾರ್ಡಿಂದು ನಾನು ಸುಮ್ಮನೆ ಒಂದು ಫಾರ್ ಎಕ್ಸಾಂಪಲ್ಗೆ ಅಂತ ಒಂದು ಫೋಟೋ ಹಾಕಿದ್ದೀನಿ ಮತ್ತು ಟ್ರೇಡ್ ಲೈಸೆನ್ಸ್ ಕೇಳ್ತದೆ ಟ್ರೇಡ್ ಲೈಸೆನ್ಸಿಂದು ಒಂದು ಫೋಟೋ ಮತ್ತು ಇಲ್ಲಿ ಫಸಾಯಿ ಲೈಸೆನ್ಸಿಂದು ಒಂದು ಫೋಟೋ ಕೇಳ್ತದೆ ನೀವಿಲ್ಲಿ GSTದು ಇಲ್ಲ ಕರೆಂಟ್ ಬಿಲ್ಲಿಂದು ನಗರಸಭೆದು ಯಾವುದಾದ್ರೂ ಬಿಲ್ ಇತ್ತಲ್ಲ ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ಕೊಳ್ಬೋದು ಮತ್ತು ಕೇಳ್ತದೆ ಸ್ಟೋರ್ ಫೋಟೋಸ್ ನಮ್ಮ ಸ್ಟೋರಿಂದು ಫ್ರಂಟ್ ಫೋಟೋ ಇಲ್ಲಿ ಆ್ಯಡ್ ಮಾಡಿ ರಿಜಿಸ್ಟರ್ ಅಂತ ಕೊಟ್ಟರೆ ಸೊ ಇಲ್ಲಿ ಆ್ಯಕ್ಷನ್ ಕಂಪ್ಲೀಟ್ ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಅಂತ ಶೋ ಆಗ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮ್ಗೆ ಈ ರೀತಿ ಶೋ ಆಗುತ್ತೆ ಆಲ್ ಆರ್ಡರ್ ಪೆಂಡಿಂಗ್ ಆರ್ಡರ್ ಕನ್ಫರ್ಮ್ಡ್ ಆರ್ಡರ್ ಅಂತ ಈಗ ನಮ್ಗೆ ಯಾವುದಾದ್ರು ಕಸ್ಟಮರ್ ಯಾವುದಾದ್ರು ಆರ್ಡರ್ ಮಾಡಿದ್ರಲ್ಲ ಅಂದರೆ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ಮತ್ತು ಮೆಂಬರ್ಶಿಪ್ ಪ್ಲಾನ್ಸ್ ನಾವು ಎಷ್ಟು ಡೇಸ್ಗೆ ಸಬ್ಸ್ಕ್ರೈಬ್ ಆಗಿದ್ದೀವಿ ಅದು ಎಷ್ಟು ಡೇಸ್ ಇನ್ನೂ ಉಳಿದಿದೆ ಅಂತ ಹೇಳಿಬಿಟ್ಟು ಅದು ಇಲ್ಲಿ ಶೋ ಆಗುತ್ತೆ ಮತ್ತು ನೋಟಿಫಿಕೇಷನ್ ಕೂಡ ಆ್ಯಂಡ್ ದೆನ್ ಲೊಕೇಶನ್ ಕೂಡ ಕರೆಂಟ್ ಲೊಕೇಶನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು
ಆಪ್ನ ಶೇರ್ ಕೂಡ ಮಾಡ್ಕೊಳ್ಬೋದು. ಮತ್ತು ಬ್ರ್ಯಾಂಡ್ ಪಕ್ಕ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮಗೆ ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಕೂಡ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಆ್ಯಕ್ಟಿವ್ ಅಂತ ಹೇಳಿದ್ರೆ ನಮ್ಮ ಅಂಗಡಿ ಓಪನ್ ಇತ್ತಲ್ಲ ಅಂತ ಹೇಳಿದ್ರೆ, ಈಗ ಇನ್ಆ್ಯಕ್ಟಿವ್ ಮಾಡೋದಾದರೆ ನಮ್ಮ ಅಂಗಡಿ ಕ್ಲೋಸ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಈಗ ಪ್ರೊಫೈಲ್ ಸೆಟ್ಟಿಂಗ್ಸ್ ಕಡೆ ನೋಡೋಣ. ಇಲ್ಲಿ ಡೆಲಿವರಿ ಪಿಕಪ್ ಆಪ್ಷನ್ ಕೂಡ ಇದೆ. ಡೆಲಿವರಿ ಅಂತ ಹೇಳಿದ್ರೆ ನಾವು ಕಸ್ಟಮರ್ಗೆ ಪ್ರಾಡಕ್ಟ್ ಡೆಲಿವರಿ ಮಾಡಬೇಕಾಗತ್ತೆ. ಪಿಕಪ್ ಅಂತ ಹೇಳಿದ್ರೆ ಕಸ್ಟಮರ್ಸೇ ಬಂದು ನಮ್ಮ ಶಾಪಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗೋದು. ಸೊ ನಾವು ಡೆಲಿವರಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗಿಲ್ಲಿ ನೀವು ನೋಡ್ತಾ ಇರ್ಬೋದು ಕಿಲೋಮೀಟರ್ ಸೆಲೆಕ್ಷನ್, ಹೌ ಮೆನಿ ಕಿಲೋಮೀಟರ್ ಸೆಲೆಕ್ಷನ್. ಸೊ ನಾವು 5 ಕಿಲೋಮೀಟರ್ ತೊಗೊಂಡಿದ್ದೇನೆ. ನೀವಿಲ್ಲಿ ಎಷ್ಟು ಬೇಕಿದ್ರು ಹಾಕ್ಕೊಳ್ಬೋದು. ಈಗ ಡೆಲಿವರಿ ಚಾರ್ಜಸ್ 30 ಅಂತ, ಮತ್ತು ಫ್ರೀ ಡೆಲಿವರಿ ಅಬೌವ್. ನೀವು ಎಷ್ಟಕ್ಕೆ ಫ್ರೀ ಡೆಲಿವರಿ ಕೊಡ್ತೀರಾ? ನಾನು 1000 ಅಂತ ಹಾಕಿದ್ದೀನಿ. ಮತ್ತು ಅಪ್ಡೇಟ್ ಕೊಡೋಣ. ಸೊ ಇದೀಗ ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ನೋಡೋಣ ಆ್ಯಡ್ ಪ್ರಾಡಕ್ಟ್ ಕಡೆ. ಇಲ್ಲಿ ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ. ಪ್ರಾಡಕ್ಟ್ ನೇಮ್ ಹಾಕೋಣ. ನಮ್ಮದು ಐಡಲ್ ಶಾಪ್ ಇರೋದ್ರಿಂದ ಶಿವ ಐಡಲ್ ಅಂತ ಹಾಕ್ತೀನಿ. ಸೊ ನಾವು ಬ್ರಾಕೆಟಲ್ಲೇ ಅದ್ರ ಡೀಟೇಲ್ಸ್ ಎಲ್ಲ ಹಾಕ್ಕೊಂಡು ಬಿಡೋಣ, ಕಸ್ಟಮರ್ಗೆ ಈಸಿ ಆಗುತ್ತೆ. ಸೊ ಹಾಕಿ ಸಬ್ ಕ್ಯಾಟಗರಿ ಕೇಳ್ತಾ ಇದೆ. ಸಬ್ ಕ್ಯಾಟಗರಿ ಕೊಡೋಣ, ಸಿಲ್ವರ್ ಅಂತ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ. ಒರಿಜಿನಲ್ ಪ್ರೈಸ್ ನೀವು ಎಷ್ಟು ಬೇಕಿದ್ರು ಹಾಕ್ಕೋಬೋದು, 5000 ಅಂತ. ಮತ್ತು ಡಿಸ್ಕೌಂಟೆಡ್ ಪ್ರೈಸ್, ನೀವೇನಾದರೂ ಡಿಸ್ಕೌಂಟ್ ಪರ್ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಮಾಡ್ಕೊಳ್ಬೋದು. ಮತ್ತು ಯೂನಿಟ್, ಯೂನಿಟ್ 1 ಅಂತ ಸ್ಟಾಕ್, ನಿಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ಹಾಕಬೇಕು. ಆ್ಯಂಡ್ ದೆನ್ ಡಿಸ್ಕ್ರಿಪ್ಷನ್ ಫಾರ್ ಪೀಸ್ ಅಂತ ಹಾಕ್ತಿದ್ದೀನಿ. ನೀವು ನಿಮ್ಮ ಇಷ್ಟಕ್ಕೆ ಏನು ಬೇಕಿದ್ರು ಹಾಕ್ಕೊಳ್ಬೋದು ಡಿಸ್ಕ್ರಿಪ್ಷನ್. ಮತ್ತೀಗ ಒಂದು ಫೋಟೋ ಆ್ಯಡ್ ಮಾಡಬೇಕು. ಸೊ ಫೋಟೋ ಆ್ಯಡ್ ಮಾಡಿ ಆ್ಯಡ್ ಪ್ರಾಡಕ್ಟ್ ಕೊಡೋದ್ರಿಂದ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ, ಅದನ್ನು ನೀವಿಲ್ಲಿ ನೋಡ್ಬೋದು. ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಮಾಡಿ ತೋರಿಸ್ತೀನಿ ನಾನು. ನಮ್ಮ ಶಾಪಲ್ಲಿ ಫ್ರೆಂಡ್ಸ್ ಕೂಡ ಇರುತ್ತೆ ಅನ್ನೋರು ಇಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈಗ ಫೋಟೋ ಫ್ರೇಮ್ ಹಾಕೋಣ. ಗಣೇಶ ವುಡನ್ ಫೋಟೋ ಫ್ರೇಮ್, ಫೋಟೋ ಫ್ರೇಮ್ ಅಂತ ಹಾಕ್ತೀನಿ. ಆಗಲೇ ಹೇಳಿದಂಗೆ ಮತ್ತೆ ಇಲ್ಲಿ ಬ್ರಾಕೆಟಲ್ಲಿ ಅದ್ರ ಡೀಟೇಲ್ಸ್ ಹಾಕಿದ್ರೆ ಇಂಚಸ್ ಅದೆಲ್ಲ ಹಾಕಿ ಇಲ್ಲೇ ಡೀಟೇಲ್ಸ್ ಕೊಟ್ಬಿಡೋಣ. ಮತ್ತೀಗ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೀವು ಸಬ್ ಕ್ಯಾಟಗರಿ ಬ್ರೋನ್ಸ್ ಅಂತ ತಗೊಳ್ತೀನಿ ನಾನು ಫಾರ್ ಎಕ್ಸಾಂಪಲ್ಗೋಸ್ಕರ. ಮತ್ತೀಗ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ, 500 ಕೊಡ್ತೀನಿ. ಡಿಸ್ಕೌಂಟೆಡ್ ಪ್ರೈಸ್ ಕೇಳ್ತಿದೆ, 500 ಕೊಡ್ತೀನಿ. ಮತ್ತೀಗ ಯೂನಿಕ್ ಕೇಳ್ತಿದೆ, 1 ಅಂತ ಹಾಕ್ತೀನಿ. ಮತ್ತಿಲ್ಲಿ ಸ್ಟಾಕ್ ಕೇಳ್ತಾ ಇದೆ, ನಿಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಇದೆ ಆ ಸ್ಟಾಕ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಮತ್ತಿಲ್ಲಿ ಡಿಸ್ಕ್ರಿಪ್ಷನ್ ಫಾರ್ ಡಿವೈನ್ ಲುಕ್ ಅಂತ ಹಾಕ್ತೀನಿ ನಾನು. ನೀವು ನೆಕ್ಸ್ಟು ನಿಮ್ಮ ಇಷ್ಟಕ್ಕೆ ಹಾಕ್ಕೊಳ್ಬೋದು ಡೀಟೇಲ್ಸ್ನ ಎಲ್ಲ ಕಂಪ್ಲೀಟಾಗಿ. ಮತ್ತೀಗ ಒಂದು ಫೋಟೋ ಆ್ಯಡ್ ಮಾಡೋ ಕೇಳ್ತಿದೆ. ಒಂದು ಫೋಟೋ ಆ್ಯಡ್ ಮಾಡಿ ಆ್ಯಡ್ ಪ್ರಾಡಕ್ಟ್ ಅಂತ ಕೊಟ್ಟರೆ ಇಲ್ಲಿ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ. ಸೊ ನಿಮಗೆ ನೆಕ್ಸ್ಟ್ ಏನಾದರೂ ಪ್ರಾಡಕ್ಟಲ್ಲಿ ಎಡಿಟ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಸೊ ಅದನ್ನು ನೀವು ಎಡಿಟ್ ಅಂತ ಕೊಡೋದ್ರಿಂದ ಇಲ್ಲಿ ಯೂನಿಟ್ಸಲ್ಲಿ ಚೇಂಜ್ ಆಗಿತ್ತು ಆರ್ ಸ್ಟಾಕಲ್ಲಿ ಚೇಂಜ್ ಆಗಿತ್ತು ಅಂತ ಹೇಳಿದ್ರೆ ಸ್ಟಾಕ್ನ ಕೂಡ ನೀವು ಚೇಂಜ್ ಮಾಡಿಕೊಂಡು ಎಡಿಟ್ ಪ್ರಾಡಕ್ಟ್ ಕೊಡೋದ್ರಿಂದ ಪ್ರಾಡಕ್ಟ್ ಎಡಿಟ್ ಆಗಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡೋಣ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಅಂದರೆ ಏನು ಅಂತ. ಈಗ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಅಂದರೆ ಯಾರಾದರೂ ನಮ್ಮ ಶಾಪ್ಗೆ ರೇಟಿಂಗ್ಸ್ ಕೊಟ್ಟಿದ್ರೆ ಅವ್ರ ಕಮೆಂಟ್ ಏನಾದರೂ ಮಾಡಿದರೆ, ಸೊ ಅದೆಲ್ಲ ಇಲ್ಲಿ ಶೋ ಆಗುತ್ತೆ.
ನೆಕ್ಸ್ಟ್ ನೋಡೋಣ ಸಬ್ಸ್ಕ್ರಿಪ್ಷನ್. ನೀವಿಲ್ಲಿ ಸುಮಾರು ರೀತಿ ಸಬ್ಸ್ಕ್ರಿಪ್ಷನ್ ನೋಡ್ಬೋದು. ಮಂತ್ಗೆ, ಆಫ್ ಮಂತ್ಗೆ, ಕ್ವಾರ್ಟರ್ಗೆ, ಮತ್ತು ಇಯರ್ಲಿ ಪ್ಲಾನ್ಸ್ ಕೂಡ ಇದೆ. ಫಸ್ಟ್ ಮಂತ್ಗೆ 118 ರೂಪಾಯಿ ಅಂತ ಲಾಂಚಿಂಗ್ ಆಫರ್ ಅಂತ ಬಿಟ್ಟಿದ್ದಾರೆ. ಸೊ ಅದನ್ನು ನಾವೀಗ ಪೇ ನಾವು ಕೊಡೋದ್ರಿಂದ ನೀವಿಲ್ಲಿ ಕಾರ್ಡಿಂದ, ಯು ಪಿ ಐಯಿಂದ, ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ ಮೂಲಕನೂ ಪೇ ಮಾಡಿಕೊಂಡು ರೀಚಾರ್ಜ್ ಮಾಡ್ಕೋಬೋದು. ನಾನೀಗ OTP ಕೊಡೋದ್ರಿಂದ ವೆರಿಫೈ ಆಗಿ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗ್ತಿದೆ ಆಗಿರತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ನೆಕ್ಸ್ಟ್ ನೋಡೋಣ ಆರ್ಡರ್ಸ್ನ. ನಮ್ಗೆ ಯಾರಾದರೂ ಕಸ್ಟಮರ್ ಏನಾದರೂ ಆರ್ಡರ್ ಮಾಡಿದ್ರಲ್ಲ ಅಂತ ಹೇಳಿದ್ರೆ ಅದಿಲ್ಲಿ ಶೋ ನೀವಿಲ್ಲಿ ನೋಡ್ತಾ ಇರ್ಬೋದು ಆರ್ಡರ್ಸಲ್ಲಿ ಶೋ ಆಗ್ತಾ ಇದೆ ಯಾವುದಾದ್ರೂ ಕಸ್ಟಮರ್ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ರಲ್ಲ ಅಂದರೆ ಸೊ ಅದು ಈ ಥರ ಶೋ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾರು ಆರ್ಡರ್ ಮಾಡಿದ್ದಾರೆ. ಸೊ ಅದ್ರದ್ದು ಆಕ್ಸೆಪ್ಟ್ ಕೂಡ ಮಾಡ್ಕೊಳ್ಬೋದು, ರಿಜೆಕ್ಟ್ ಕೂಡ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಮತ್ತು ಇದು ಕ್ಲಿಕ್ ಮಾಡೋದ್ರಿಂದ ಕಸ್ಟಮರಿಂದು ಫುಲ್ ಡೀಟೇಲ್ಸ್ ಕೂಡ ತಿಳ್ಕೊಳ್ಬೋದು. ಮತ್ತು ನಾವೀಗ ಲೊಕೇಶನ್ ಕೂಡ ಸರ್ಚ್ ಮಾಡ್ಕೊಳ್ಬೋದು, ಕಸ್ಟಮರ್ ಯಾವ ಲೊಕೇಶನಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಗೂಗಲ್ ಮ್ಯಾಪಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಬೋದು. ಸೊ ಇದನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಸೊ ಅದು ನಮಗೆ ಕನ್ಫರ್ಮ್ಡ್ ಆರ್ಡರಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನಾವು ಕಾಲ್ ಮಾಡಿ ಕೂಡ ಅವ್ರಿಗೆ ಡೀಟೇಲ್ಸ್ ಕೊಡೋ ಆಪ್ಷನ್ ಕೂಡ ಇರುತ್ತೆ. ಸೊ ಇಲ್ಲಿ ನಾವು ಕಂಪ್ಲೀಟ್ ಕೊಡೋದ್ರಿಂದ ಆ ಆರ್ಡರ್ ಡೆಲಿವರ್ಡ್ ಆರ್ಡರಲ್ಲಿ ಶೋ ಆಗುತ್ತೆ, ಅದು ಕಸ್ಟಮರ್ಗೆ ಡೆಲಿವರ್ ಆಗಿದೆ ಅಂತ ಹೇಳಿಬಿಟ್ಟು ಅರ್ಥ. ಸೊ ಇದಿಷ್ಟು ಬಿಗ್ ಮಿಲಾಸ್ ವೆಂಡರ್ ಅಪ್ಲಿಕೇಶನ್ ಒಳಗೆ ಐಡಲ್ ಶಾಪ್ನ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅದರೊಳಗೆ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ಹೇಳಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾಯಿತು. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.